ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಸ್ಲಿಂ ತುಷ್ಟೀಕರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಸುತ್ತಿರುವಂತಹ ಈ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಈ ಜಿಲ್ಲೆಯ ಪೊಲೀಸ್ ಅಧಿಕಾರಿಯ ವಿರುದ್ಧ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾನ್ಯ ಶಾಸಕರೇ, ಬಂದಿರುವಂತಹ ಎಲ್ಲ ಆತ್ಮೀಯ ಹಿಂದೂ ಸಜ್ಜನ ಬಂಧುಗಳೇ, ನಮಗೆ ಗೊತ್ತಿರುವಂತೆ ಇವತ್ತು ಪತ್ರಿಕೆಗಳಲ್ಲಿ ಒಂದು ನ್ಯೂಸ್ ಪ್ರಕಟ ಆಗಿದೆ. ಏನಂತ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಮಸೀದಿಯನ್ನ ಅದು ತನಿಖೆ ಮಾಡಬೇಕಂತ ಹೋದಾಗ ಅಲ್ಲಿ ಸುಮಾರು 20 ಮಂದಿ ಪೊಲೀಸರ ಮೇಲೆ ಆಕ್ರಮಣಗಳಾಗಿದೆ. ಆನಂತರ ಸುಮಾರು 100 ಜನ ಸಾವನ್ನಪ್ಪಿದ್ದಾರೆ. ಆನಂತರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಯಾವ ರೀತಿಯಾಗಿ ಇವತ್ತು ಯಾವ ತುಷ್ಟೀಕರಣ ನಡೆಯುತ್ತಿದೆ, ಆ ಭಾಗ ಆ ಜಾತಿಯ ಜನರು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಕಾನೂನಿನ ಮೇಲೆ ಆಕ್ರಮಣಗಳನ್ನು ಮಾಡ್ತಿದ್ದಾರೆ ಅಂತ ಅನ್ನೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಮಂಗಳೂರಿನಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಆನಂತರ ನಮಗೆಲ್ಲ ಗೊತ್ತಿದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 71 ವರ್ಷ ಆಯ್ತು. ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿದೆ ಅಂತ ಕೇಳಿದ್ರೆ, ಈ ನಾವಿವತ್ತು ಯಾವ ರೀತಿಯಾಗಿ ಯುವ ಜನತೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಅದೇ ರೀತಿ ಯುವ ಯಾವ ಚಂದ್ರಶೇಖರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಈ ರೀತಿಯ 20 ವರ್ಷದಿಂದ ಹಿಡಿದು 30-35 ವರ್ಷದ ಯುವಕರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ ಕಾನೂನನ್ನ ನಿಮಗೆ ಕೈ ಕೊಟ್ಟಿದ್ದಾರೆ.